ಪ್ರೇಮೆ ಆಗ್ತದೆ. ಯಾವಾಗ ಅಂತ ಹೇಳಿದ್ರೆ ಲವ್ ಲೈಫ್ ಅಲ್ಲಿ ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಯಾವಾಗ ಉಳಿಸ್ಕೊಳ್ತಾರೋ ಅವಾಗ ರೋಮಿಯೋ ಆಗ್ತಾರೆ ಅಂತ ಡೆಫಿನೆಟ್ ಆಗಿ ಹೇಳ್ಬೋದು. ಬಿಕಾಸ್ ಎಲ್ಲ ಗರ್ಲ್ಸ್ ಲೈಫ್ ಅಲ್ಲಿ ಅವರು ತನ್ನ ತಂದೆ ತಾಯಿ ಎಲ್ಲ ಬಿಟ್ಟು ಅವರು ನಂಬಿ ಬರ್ತಾರೆ ಲೈಫ್ ಅಲ್ಲಿ. ಸೊ ಅವಾಗ ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಲವ್ ಲೈಫ್ ಅಲ್ಲಿ ಅನ್ನೋದನ್ನ ಡಿಫೈನ್ ಮಾಡೋದೇ ರೋಮಿಯೋ. ಆಕ್ಚುಲಿ ಫ್ರಮ್ ಫೋಟೋಶೂಟ್ ನಾವು ಒಂದು ಈವೆಂಟ್ ಆಗಿ ಕನ್ವರ್ಟ್ ಮಾಡಕ್ ಟ್ರೈ ಮಾಡಿದ್ವಿ, ಅದು ಒಂದು ಈವೆಂಟ್ ಆಗಿತ್ತು. ದೆನ್ ಮೊಹರತ್ ಒಂದು ಇಟ್ಸ್ ನಾರ್ಮಲ್ ಈವೆಂಟ್ ಆಗಿತ್ತು. ಒಂದು ಪ್ರಮೋಷನಲ್ ಟೂರ್ ತರ ಟ್ರೈ ಮಾಡ್ಬೇಕಂತಿದ್ದೀವಿ, ಥಿಯೇಟರ್ ವಿಸಿಟ್, ಆಮೇಲೆ ಲಾಟ್ ಆಫ್ ಇದು ಕ್ಯಾಂಪೇನ್ಸ್ ಲೈಕ್ ಟಿವಿಯಲ್ಲಿ ಮಾಡ್ತಾ ಇದೀವಿ, ರೇಡಿಯೋದಲ್ಲಿ ಮಾಡ್ತಾ ಇದೀವಿ. ಹೌದು, ಇದು ಒರಿಜಿನಲ್ ಸ್ಟೋರಿ ಸರ್. ಮೆಸೇಜ್ ಬರುತ್ತೆ ಎಲ್ಲ ಕಡೆ ಚೆಕಿಂಗ್ ಇರ್ತೀನಿ, ಅಲ್ಲಿ ರೋಡ್ ರೇಡ್ ಮಾಡ್ತೀಯ ಕಂಡ್ರೆ ಆ ಥಿಯೇಟರ್ಗೆ ಮೀನಿಂಗ್ ಒಂದು ಇಲ್ಲ, ಇವರೊಂದು ಎಫೆಕ್ಟ್ ಅಂತ ನಾನು ಫಿಕ್ಸ್ ಮಾಡಿದೆ. ಯಾಕಂದ್ರೆ ಸಿನಿಮಾ ಮಾಡೋದೇ ಕಷ್ಟ, ಪ್ರೀತಿ ಆದಾಗ ಸುಮಾರು ಎಲ್ಲ ಥಿಯೇಟರ್ ಇಲ್ಲ, ಇದು ಕೆಲವು ಥಿಯೇಟರ್ ಇದೆ, ಅದ್ರ ಕೆಲವು ಆಲ್ರೆಡಿ ಮಾಹಿತಿ ಇರುತ್ತೆ, ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಮಾಡ್ತಾರೆ. ಯಾಕಂದ್ರೆ ದುಡ್ಡು ಹಾಕ್ತಿರೋ ಜವಾಬ್ದಾರಿ ನಾವು, ನಮ್ಮ ದುಡ್ಡು ಉಳಿಸ್ಕೊಳ್ಳೋ ಜವಾಬ್ದಾರಿ ನೋಡ್ಕೋಬೇಕಲ್ವಾ. ಅದರಿಂದ ಅನ್ಸ್ಕೊಂಡು ನಾವು ಹಳೇ ಯಾವಾಗ ಅದೇ ಬರ್ಸಿದ್ದೆ ಬರ್ಸಿ ಬರ್ಸಿದ್ದೆ ಬರ್ತಿದ್ದೆ ಹೊಸದಾಗಿ ತಿಂಕ್ ಮಾಡಲ್ಲ. ನಟರಾಜ ತೋರಿದ್ರು ಬರೀಬೇಕು, ಬಂದಿರು ಟೈಮ್ ತೋರು, ಬರ್ದಿರೋದನ್ನ ಟೈಮ್ ಕೇಳಿ ನಿಜವಾಗ್ಲು ಅರ್ಥ ಆಗುತ್ತೆ. ಹೌದು ನಿಜವಾಗ್ಲು ಅದನ್ನ ಗಣೇಶ್ ಸರ್ ಹೇಳ್ತಾರೆ, ಗಣೇಶ್ ಸರ್ ಹೇಳಿದ್ರೆ ಸರಿ.